ಹಾಯ್ ನಮಸ್ಕಾರ ಸ್ನೇಹಿತರೆ, ದರ್ಶನ್ ಅವರ ಎದೆ ಮೇಲೆ ಸೆಲೆಬ್ರಿಟೀಸ್ ಟ್ಯಾಟು, ಗೆದ್ದಿರೋ ಮನಸ್ಸನ್ನ ಎಷ್ಟು ಬಾರಿ ಗೆಲ್ತೀರ ಬಾಸ್ ಎಂದ ಫ್ಯಾನ್ಸ್. ಬನ್ನಿ ಏನಾಯ್ತು ಈ ವಿಡಿಯೋದಲ್ಲಿ ನೋಡೋಣ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ಅವರ ಅಭಿಮಾನಿಗಳ ನಡುವಿನ ಸಂಬಂಧವೇ ಬೇರೆ. ಅಭಿಮಾನ ತೋರಿಸಿರುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಮೇಲು, ಅದು ಈ ಹಿಂದೇನು ಅದೆಷ್ಟೋ ಸಂದರ್ಭಗಳಲ್ಲಿ ಗೊತ್ತಾಗಿದೆ. ತಮ್ಮ ನೆಚ್ಚಿನ ನಟ ದರ್ಶನ್ಗಾಗಿ ಅಭಿಮಾನಿಗಳು ಪ್ರಾಣ ಕೊಡೋದಕ್ಕೂ ಸಿದ್ಧ. ಇನ್ನು ದರ್ಶನ್ ಅಂದರೆ ಫ್ಯಾನ್ಸ್ಗೆ ಅಷ್ಟೊಂದು ಪ್ರೀತಿ ಅಭಿಮಾನ. ಕ್ರಾಂತಿ ಸಿನಿಮಾ ವೇಳೆನೂ ದರ್ಶನ್ ಬೆಂಬಲಕ್ಕೆ ನಿಂತಿದ್ರು. ಇನ್ನು ಅದೇ ಕಾರಣಕ್ಕೆ ಅವರಿಗೆ ಗೌರವ ಸೂಚಿಸಲು ದರ್ಶನ್ ಟ್ಯಾಟು ಹಾಕಿಸಿಕೊಂಡಿದ್ದಾರೆ. ಹಾಗಾದರೆ ಆ ಟ್ಯಾಟು ಏನಾಗಿರ್ಬೋದು ಈಗಾಗಲೇ ನಿಮಗೆಲ್ಲರಿಗೂ ಗೊತ್ತಿರೋ ವಿಷಯ ಅಂತ ಅನ್ಕೋತೀನಿ. ಹೌದು ಸ್ನೇಹಿತರೆ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತನ್ನ ಎದೆಯ ಮೇಲೆ ಅಭಿಮಾನಿಗಳಿಗಾಗಿ ಟ್ಯಾಟು ಹಾಕಿಸಿಕೊಂಡಿದ್ದಾರೆ. ಬಹುಶಃ ಅಭಿಮಾನಿಗಳಿಗಾಗಿ ಟ್ಯಾಟು ಹಾಕಿಸಿಕೊಂಡ ಸೂಪರ್ ಸ್ಟಾರ್ಗಳಲ್ಲಿ ಇವರೇ ಮೊದಲಿನವರೇನೋ. ಆದರೆ ದರ್ಶನ್ ಸೆಲೆಬ್ರಿಟಿಗಳ ಹೆಸರಲ್ಲಿ ಟ್ಯಾಟು ಹಾಕಿಸಿಕೊಂಡಿದ್ದು ಅಭಿಮಾನಿಗಳ ಹೃದಯವನ್ನು ಮತ್ತೊಮ್ಮೆ ಗೆದ್ದಿದ್ದಾರೆ. ತನ್ನ ಎದೆ ಮೇಲೆ ನನ್ನ ಪ್ರೀತಿಯ ಸೆಲೆಬ್ರಿಟೀಸ್ ಎಂದು ಟ್ಯಾಟು ಹಾಕಿಸಿಕೊಂಡಿದ್ದಾರೆ. ದರ್ಶನ್ ಟ್ಯಾಟು ಹಾಕಿಸಿಕೊಳ್ಳುವಾಗ ಆಪ್ತರು ವಿಡಿಯೋ ಮಾಡಿದ್ದಾರೆ. ಈ ವೇಳೆ ಟ್ಯಾಟು ಹಾಕಿಸಿಕೊಂಡಿದ್ದು ಯಾಕೆ ಅನ್ನೋದನ್ನು ಟ್ಯಾಟು ಕಲಾವಿದರ ಬಳಿ ಹೇಳಿಕೊಂಡಿದ್ದಾರೆ. ಅದು ವಿಡಿಯೋದಲ್ಲಿ ಸರಿಯಾಗಿದೆ. ನಾನು ತೋರಿಸುವುದಕ್ಕಲ್ಲ, ನಮ್ಮ ಸೆಲೆಬ್ರಿಟಿಗೋಸ್ಕರ ಹಾಕಿಸಿಕೊಳ್ಳುತ್ತಿರೋದು, ಆ್ಯಕ್ಚುಲಿ ಹಾಕ್ಸೋಕ್ಕೆ ಹೋಗಬಾರ್ದು ಎಂದು ದರ್ಶನ್ ಹೇಳಿದರು. ಇನ್ನು ದರ್ಶನ್ ತನ್ನ ಎದೆ ಮೇಲೆ ಟ್ಯಾಟು ಹಾಕಿಸಿಕೊಂಡು ಅಭಿಮಾನಿಗಳಿಗೆ ಗೌರವ ಸೂಚಿಸಿದ್ದಾರೆ. ಇಷ್ಟು ವರ್ಷ ಅಭಿಮಾನಿಗಳು ತೋರಿದ ಪ್ರೀತಿಗೆ ದರ್ಶನ್ ಆಭಾರಿಯಾಗಿದ್ದಾರೆ. ಹೀಗಾಗಿ ಈ ಟ್ಯಾಟು ಹಾಕಿಸಿಕೊಂಡಿದ್ದಾರೆ. ನನ್ನ ಸೆಲೆಬ್ರಿಟಿಗಳಿಗೆ ಕೊಡುತ್ತಿರುವ ಗೌರವವಿದು. ಹೌದಪ್ಪ, ನೀವೆಲ್ಲ ಇಲ್ಲಿ ಇದ್ದೀರಾ ಅಂತ. ಅವರು ನಮಗೆಲ್ಲ ಅಷ್ಟು ಮಾಡ್ತಾರೆ ಅಂದರೆ ನಾನು ಇಷ್ಟು ಮಾಡಲಿಲ್ಲ ಅಂದರೆ ಹೆಂಗೆ ಎಂದು ದರ್ಶನ್ ಆಡಿದ ಮಾತು ವಿಡಿಯೋದಲ್ಲಿ ಸರಿಯಾಗಿದೆ. ಇನ್ನು ದರ್ಶನ್ ಅವರ ಟ್ಯಾಟೂ ವಿಡಿಯೋ ನೋಡಿ ಕೆಲ ಅಭಿಮಾನಿಗಳು ಹರ್ಷ ವ್ಯಕ್ತಪಡಿಸಿದರೆ ಮತ್ತೆ ಕೆಲವರು ಫಿದಾ ಆಗಿದ್ದಾರೆ. ಇನ್ನು ಕೆಲವರು ಕಣ್ಣೀರು ಬಂತು ಅಂತ ಕಮೆಂಟ್ ಕೂಡ ಮಾಡಿದ್ದಾರೆ. ಅಭಿಮಾನಿಗಳ ಟ್ಯಾಟೂ ಹಾಕಿಸಿಕೊಂಡ ಕನ್ನಡದ ಮೊದಲ ನಟ ಅಂತ ಅಭಿಮಾನಿಗಳು ಅಂದರೆ ಇನ್ನೊಬ್ಬರು ದೇಹ ಮಣ್ಣಿಗೆ ಉಸಿರು ಎತ್ತವರಿಗೆ ಅಭಿಮಾನ ದರ್ಶನ್ ಅಣ್ಣಂಗೆ ಎಂದಿದ್ದಾರೆ. ಅಣ್ಣ ನಿಜವಾಗಿಯೂ ಕಣ್ಣೀರು ಬಂತು, ನಿಮಗೆ ಎಷ್ಟು ನೋವಾಗಿದ್ರೂ ಮರೆತು ಶತ್ರುಗಳಿಗೂ ಒಳ್ಳೆಯದೇ ಬಯಸುವ ನಗು ಮುಖದ ಸಾರಥಿ ನನ್ನ ದರ್ಶನ್ ಅಣ್ಣ ಎಂದಿದ್ದಾರೆ. ಇನ್ನು ಗೆದ್ದಿರೋ ಮನಸ್ಸನ್ನು ಎಷ್ಟು ಬಾರಿ ಗೆಲ್ತೀರಾ ಬಾಸ್ ಅಂತ ಮತ್ತೊಬ್ಬ ಅಭಿಮಾನಿ ಅಭಿಮಾನ ವ್ಯಕ್ತಪಡಿಸಿದ್ದಾರೆ.